ಪ್ರತಿ ಬಾರಿ ಕೊಲ್ಲೂರು ತಾಯಿಯ ದರ್ಶನ ಮಾಡಿದಾಗ ಒಂದು ರೀತಿಯ ಸಮಾಧಾನ ನೆಮ್ಮದಿ ಸಿಗುತ್ತದೆ. ಭದ್ರಾವತಿಯಿಂದ ಈಗಾಗಲೇ ಪ್ರಚಾರ ಆರಂಭಿಸಿದ್ದು ಹೋದಲ್ಲೆಲ್ಲ ಮತದಾರರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಎಲ್ಲಾ ಕಡೆ ತಂದೆ ಬಂಗಾರಪ್ಪರನ್ನ ಪ್ರೀತಿ ಮಾಡುವ ಜನರಿದ್ದಾರೆ. ಅವರೇ ನನಗೆ ಆದರ್ಶ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಹೇಳಿದ್ರು. ಅವರು ಬೈಂದೂರು ಕ್ಷೇತ್ರದ ವಣ್ಸೆ ನೇಂಪುವಿನಲ್ಲಿರುವ ಮಾಜಿ ಶಾಸಕ ಬಿಎಂ ಸುಕುಮಾರ್ ಶೆಟ್ಟರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಆಮೇಲೆ ಸುಕುಮಾರ್ ಶೆಟ್ಟಿಯವರು, ಗೋಪಾಲ್ ಪೂಜಾರಿಯವರು ನಮಗೆ ನಮ್ಮ ಮುಂದೆ ನಿಂತು ಅವರು ನಮ್ಮ ಜೊತೆಗಿರೋದು ನಮಗೆಲ್ಲ ನಮ್ಮ ಪಕ್ಷಕ್ಕೆ ಮತ್ತು ನನಗೆ ಎಸ್ಪೆಷಲಿ ಎಲ್ಲರಿಗೂ ಆನೆ ಬಲ ಬಂದಷ್ಟು ಸಂತೋಷ ಆಗಿದೆ. ಮಧು ನನಗೆ ಸುಕುಮಾರ್ ಶೆಟ್ಟಿಯವ್ರ ಬಗ್ಗೆ ಭಾಳ ವಿಷಯಗಳನ್ನು ಹೇಳಿದ್ದಾರೆ. ಸೊ ನಾವು ಅವ್ರ ಜೊತೆಗೆ ವರ್ಕ್ ಮಾಡ್ತಾಯಿರೋದು ನಮ್ಮ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಎಲ್ಲ ಜನರ ಸಹಕಾರವನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ನಟ ಶಿವರಾಜ್ಕುಮಾರ್ ಮಾತನಾಡಿ, ದೊಡ್ಡಮನೆ ಸೊಸೆಯಾಗುವುದಕ್ಕೂ ಮೊದಲು ಗೀತಾ ಬಂಗಾರಪ್ಪನವರ ಮಗಳು. ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ. ಶಿವಮೊಗ್ಗದಲ್ಲಿ ಗೀತಾ ಪರ ನಾನು ಈ ಬಾರಿ ಸಂಪೂರ್ಣ ಜೊತೆಗಿರುತ್ತೇನೆ. ಬೇರೆ ಕ್ಷೇತ್ರದಲ್ಲೂ ಈ ಬಾರಿ ಪ್ರಚಾರ ಮಾಡುತ್ತೇನೆ. ಸ್ವಲ್ಪ ಶೂಟಿಂಗ್ ಇದೆ, ಅದು ಮುಗಿಸಿಕೊಂಡು ಮತ್ತೆ ಬರುತ್ತೇನೆ. ಗೀತಾ ಪರ ಪ್ರಚಾರಕ್ಕೆ ಚಿತ್ರರಂಗದವರು ಬರುತ್ತಾರೆ, ಫಿಲಂ ಚೇಂಬರ್ನವರು, ನಿರ್ಮಾಪಕರು, ನಿರ್ದೇಶಕರು ಬರುತ್ತಾರೆ. ಕಲಾವಿದರು ಯಾರೆಲ್ಲ ಬರುತ್ತಾರೆ ಗೊತ್ತಿಲ್ಲ, ಕರೆದರೆ ಖಂಡಿತ ಬರುತ್ತಾರೆ ಎಂದರು. ಸೊ ಇವಾಗ ಒಂದು ಮನ್ಸ್ ಮಾಡಿ ಗೀತಾ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ. ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ನೆನೆ ಅದೇ ಮಾತು ಹೇಳಿದೆ, ಯಾಕಂದರೆ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಕ್ಕೆ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ಅಂತ ಸಾಕಷ್ಟು ಜನ. ಯಾಕಂದ್ರೆ ಇಂದಿರಾ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕಾಗ, ಅದೊಂದು ಎಕ್ಸಾಂಪಲ್ ಸಾಕು. ಹೆಂಗೆ ಅವರು ಎಷ್ಟು ಪವರ್ನ ಕೊಟ್ಟಿದ್ದಾರೆ ಭಾರತಕ್ಕೆ, ಆ್ಯಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ನಿಮ್ಮ ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ಅಂದ ತಕ್ಷಣ ಎಲ್ಲರೂ ಅನ್ಕೋತಾರೆ ಏನು ಪರವಾಗಿಲ್ಲ ಒಂದು ಇಲ್ಲ, ಬೈಂದೂರು ಇಂಪಾರ್ಟೆಂಟ್ ಇದೆ, ಯಾವ ಊರು ನಾವು ಕಡೆಗೆಡಿಸೋಕ್ಕಾಗಲ್ಲ, ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಕಾನ್ಸ್ಟಿಟ್ಯೂಯನ್ಸಿ ಒಬ್ಬ ಎಂ ಪಿ ಆಗಲಿ ಬರೀ ಆಗ ಒಂದು ಆ ಜಾಗ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜಾಗಕ್ಕೂ, ಎಲ್ಲ ವರ್ಗಕ್ಕೂ, ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ, ಆ ಕೆಲಸ ಮಾಡಬೇಕಾಗುತ್ತೆ. ಸೊ 100% ಆ ನಿಟ್ಟಿನಲ್ಲಿ 100% ಗೀತಾ ಮಾಡ್ತಾರೆ. ಯಾಕಂದರೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ, ಖಂಡಿತ ಅವರು ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದೆ, ಇದನ್ನು ಅವರು ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು 100% ಇದರಲ್ಲಿ. ಆ್ಯಂಡ್ ಅದೇ ಮಧು ಆಲ್ರೆಡಿ ಅವ್ರ ಜೊತೆ ಇರೋದ್ರಿಂದ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನಿಗೂ ಬಂದಿದ್ದಾರೆ. ಸೊ ಈ ಸಲ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಅವರು ಸುಕುಮಾರ್ ಶೆಟ್ಟರ್ ಇರ್ಬೋದು, ಗೋಪಾಲ್ ಪೂಜಾರ್ ಇರ್ಬೋದು, ಮಿನಿಸ್ಟ್ರಲ್ಲಿ ಈ ಜಾಗದಲ್ಲಿ ಸಾಕಷ್ಟು ಸಪೋರ್ಟ್ ಕೊಡ್ತಾರಂತ ಒಂದು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಸೂಚಿಸಿದ್ದಾರೆ. ಫಸ್ಟ್ ಟೈಮ್ ಇಂಡಸ್ಟ್ರಿಯಿಂದ ಸರ್ ನಾನು ಸಪೋರ್ಟ್ ಮಾಡ್ತಿರೋದು. ನಾನು ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೇನೆ ಬಿಟ್ಟರೆ, ಬಟ್ ಆಲ್ಮೋಸ್ಟ್ 80% 85% ಆಗಿದೆ. ಅಂದರೆ ಎಲ್ಲ ಊರಿಗೂ ಹೋಗ್ತೀನಿ ನಾನು, ಯಾವ ಊರನ್ನು ಮಿಸ್ ಮಾಡಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಮಟ್ಟಿ ಸ್ವಲ್ಪ ಊರು ಮಿಸ್ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ಈ ಸಲ ಎಲ್ಲ ಊರಿಗೂ ಹೋಗ್ತೀನಿ. ತಾಯಿ ಮೂಕಾಂಬಿಕೆ ನಿಜವಾಗಿ ನಮ್ಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಬಹುಮತ ಕೊಡ್ತೀರಾ ಅಂತ ಒಂದು ಭರವಸೆ ನಾವು ಬಂದಿದ್ದೀವಿ. ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ. ಇಷ್ಟು ಹೇಳಿ ತಿರ್ಗಾ ಬಂದು ಜಾಯ್ನ್ ಆಗ್ತೀನಿ ನಿಮಗೆ. ಥ್ಯಾಂಕ್ ಯು. ಈ ಸಂದರ್ಭ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ, ಬಿಎಂ ಸುಕುಮಾರ್ ಶೆಟ್ಟಿ, ಕೆಪಿಸಿಸಿಯ ಜಿಎ ಬಾವ, ವಕ್ತಾರ ಅನಿಲ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಪ್ರಮುಖರಾದ ಎಸ್ ರಾಜು ಪೂಜಾರಿ, ಸಂಪಿಗೇಡಿ ಸಂಜೀವ ಶೆಟ್ಟಿ, ಪ್ರಕಾಶ್ ಚಂದ್ರ ಶೆಟ್ಟಿ, ರಘುರಾಮ ಶೆಟ್ಟಿ, ಪ್ರಸನ್ನಕುಮಾರ್ ಶೆಟ್ಟಿ ಕೆರಾಡಿ, ವಣ್ಸೆ ಬ್ಲಾಕ್ ಕಾಂಗ್ರೆಸ್ನ ಅಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.